ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ರೋಹಿಣಿಸ್ ಕಿಚನ್. ಇವತ್ತಿನ ರೆಸಿಪಿ ಮಟನ್ ಗ್ರೇವಿ ಮಾಡ್ತಾ ಇದ್ದೀನಿ. ಸಿಂಪಲ್ ರೆಸಿಪಿ, ಈಸಿ ರೆಸಿಪಿ, ಬ್ಯಾಚುಲರ್ ರೆಸಿಪಿ ಅಂತಲೇ ಹೇಳ್ಬೋದು. ಈಸಿಯಾಗಿ ಮನೇಲಿ ಮಾಡ್ಕೋಬೋದು. ಈ ರುಚಿಕರವಾದ ರೆಸಿಪಿನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇರೋರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಅರ್ಧ ಕೆ ಜಿ ಮಟನ್ನ ತೊಗೊಂಡಿದ್ದೀನಿ. ಇದಕ್ಕೊಂದು ಮಸಾಲ ರೆಡಿ ಮಾಡೋಣ. 10 ಹಸಿಮೆಣಸಿನಕಾಯಿ, 1 ಗೆಂಡೆ ಬೆಳ್ಳುಳ್ಳಿ, 1 ದಪ್ಪ ಗಾತ್ರದ ಈರುಳ್ಳಿ, 1/2 ಇಂಚು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಅರಿಶಿಣ, 1 ಇಂಚು ಚಕ್ಕೆ, 4 ಲವಂಗ ಇಷ್ಟನ್ನು ತೊಗೊಂಡಿದ್ದೀನಿ. ಈ ಎಲ್ಲ ಮಸಾಲನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ತರಿ ತರಿಯಾಗಿ ಮಾಡ್ಕೋಬೇಡಿ. ನೈಸಾಗಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಕಲರು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೋಡಿ, ಎಲ್ಲ ರುಬ್ಕೊಂಡಾಗಿದೆ. ಇವಾಗ ಮಟನನ್ನ ಒಗ್ಗರಣೆಗೆ ಹಾಕಬೇಕು. ಬನ್ನಿ, ಕುಕ್ಕರನ್ನು ಒಲೆ ಮೇಲೆ ಇಟ್ಟಿದ್ದೀನಿ. ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಜಾಸ್ತಿ ಎಣ್ಣೆ ಹಾಕೋದು ಬೇಡ, ಸ್ವಲ್ಪ ಜಿಡ್ಡಿನಂಶ ಇರೋದ್ರಿಂದ ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ಳಿ. ಹಾಗೆ 1/2 ಈರುಳ್ಳಿನ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಹುರ್ಕೊಂಡಾದ್ಮೇಲೆ ಮಟನನ್ನು ಸೇರಿಸ್ಬೇಕು. ಮಟನನ್ನ ಒಗ್ಗರಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಕಾದಿರೋ ಎಣ್ಣೆನಲ್ಲಿ ಮಟನ್ ಉರಿಯೋದ್ರಿಂದ ಅದರಲ್ಲಿರೋ ಸ್ಮೆಲ್ಲೆಲ್ಲ ಹೋಗುತ್ತೆ, ಹಸಿ ವಾಸನೆಯೆಲ್ಲ ಹೋಗುತ್ತೆ. ತಿನ್ನಬೇಕಾದ್ರೆ ಬಾಯಿಗೆ ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಎಲ್ಲ ಹುರ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಮಟನ್ ನೀರು ಬಿಟ್ಟು ಸುಂಡೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಒಗ್ಗರಣೆಯಲ್ಲೇ ಬೇಯಿಸ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಇವಾಗ ಚೆನ್ನಾಗಿ ನೀರು ಬಿಟ್ಟಿದೆ. ಈ ಮತ್ತೆ ಈ ನೀರೆಲ್ಲ ಸುಂಡಿ ಬರೀ ಜಿಡ್ಡಿನಂಶ ಕಾಣಬೇಕು. ಇವಾಗ ನೋಡಿ, ಎಣ್ಣೆ ಚೆನ್ನಾಗಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಅಂತ. ಇಲ್ಲಿ ತನಕ ಮಟನ್ನ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ರುಬ್ಬಿಟ್ಟಿರೋ ನಾವೇನು ಮಸಾಲ ರುಬ್ಕೊಂಡಿದ್ವಲ್ಲ ಅದನ್ನೆಲ್ಲ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಮಸಾಲ ಯಾವುದನ್ನು ನಾವು ಎಣ್ಣೆನಲ್ಲಿ ಹುರಿದಿಲ್ಲ, ಹಾಗಾಗಿ ಇದರಲ್ಲಿ ಹುರ್ಕೋಬೇಕಾಗುತ್ತೆ. ನಾವು ಮಟನ್ ಜೊತೆಗೆ ಹುರ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇವಾಗ ನಮ್ಮ ಮಟನ್ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಮಾತ್ರ ಹಾಕ್ಕೊಳ್ಳಿ. ಜಾಸ್ತಿಯಾಗಿ ನೀರು ಹಾಕೋಬೇಡಿ, ತೆಳು ಆಗಿಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಷಲ್ ತಗೊಳ್ತೀನಿ. 3 ವಿಷಲ್ ಬಂದಾದ್ಮೇಲೆ ಮಟನ್ ಗ್ರೇವಿ ರೆಡಿಯಾಗಿದೆ ಸ್ನೇಹಿತರೆ. ದೋಸೆ, ಇಡ್ಲಿ, ಚಪಾತಿ, ಪೂರಿಗೆಲ್ಲ ಒಳ್ಳೆ ಕಾಂಬಿನೇಷನ್. ಸಿಂಪಲ್ ರೆಸಿಪಿ, ಈಸಿ ರೆಸಿಪಿ. ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ದೀರೋ ಅವರು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ರೆಸಿಪಿನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.